ತರ್ಬಿಟ್ಟು ಎಲ್ಲಾ ಸಿನಿಮಾ ಮಾಡಿ 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 ನಮ್ಗದು ಆತರದೆಲ್ಲ ಸ್ವಲ್ಪ ಕ್ಲೀಷಡ್ ಅನ್ಸನ್ಸ್ಬಿಡುತ್ತೆ. ಅದಕ್ಕೆ ನೀವು ಏನು ನಾವು ಪ್ರೈವೇಟ್ ಶೂಟ್ ಒಂದು ಮಾಡೋದಲ್ಲ, ಥಿಯೇಟರ್ ಮಾಡಿದ ಉದ್ದೇಶ ಅದೇನೆ ನಮ್ದು. ಇವ್ರು ಕೇಳಿ ನೀವು ಆತರ ಇದೆಯಾ ನಾವು ಪ್ರೈವೇಟ್ ಶೂಟ್ ಮಾಡೋದ್ರ ಆಸೆ ಇದೆ ಅಂದ್ರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಅನ್ಸುತ್ತೆ ಅಂತಂದ್ರು. ಅವಾಗ ನಾನು ಅಂದೆ ಈ ರೆಗ್ಯುಲರ್ ಬೀಚ್ ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರ ಶಾರ್ಟ್ಸ್ ಅದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ತಾರೆ ಜನರಲ್ ಆಗಿ. ಯಾಕೆ ಅಂತಂದ್ರೆ ಅವ್ರು ಸಿನಿಮಾದವ್ರಲ್ಲ, ಅವ್ರು ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ, ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿರ್ತೀವಿ. ನಾವೇನೇ ಆ ಥರ ಮಾಡಿದ್ರು ಸಿನಿಮಾ ಸಾಂಗು ಅಂತ ಅನಿಸುತ್ತೆ, ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ, ಸ್ಪೆಷಲ್ ಅನಿಸಲ್ಲ. ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂತ ನನಗೆ ಮನಸ್ಸಿಗೆ ಬಂದಿದ್ದು. ನಾನಿವತ್ತು ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ. ಶೀಸ್ ಆಲ್ಸೋ ಹಿಯರ್ ಬಿಕಾಸ್ ಆಫ್ ಸಿನಿಮಾ. ನಮ್ಮಿಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ, ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ. ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು. ಸಿನಿಮಾ ಅಂದ್ರೆ ಏನು ಅಂದ್ರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್. ನಾವೆಲ್ಲ ಕಷ್ಟಪಡ್ತಾ ಇರೋದು ಜನ ಅಲ್ಲಿ ನೋಡಿ ವಿಸಿಟ್ ಹೊಡಿಬೇಕು ಅನ್ನೋದೇ ನಮ್ಮ ಆಸೆ. ಸೊ ಅಲ್ಲಿ ನಾವು ಶೂಟ್ ಮಾಡೋಣ ಅಂತ ತಗೊಂಡು ಅವಾಗ ಮಾಡಿದಂಥ ಕಾನ್ಸೆಪ್ಟ್. ಅದು ಏನು ನೀವು ಇಷ್ಟು ಹೊಡೆದ್ರಲ್ಲಿ ಏನಾಯ್ತು ಅಂತ ನಾನು ಶೂಟಿಂಗ್ ಮಾಡಿದ್ದೆ, ಕಾಟೆಯಲ್ಲಿ ಶೂಟಿಂಗ್ ಮಾಡ್ತಿದ್ದೇನೆ. ಅದೇ ಹೇಳ್ತಾರೆ ಆ ಥರ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ಥರ ಅದು ಏನೋ, ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನ್ ಅಂತ. ಸೊ ಆ ಥರದ್ದು ಅವ್ರು ಹೋಗಿ ಮೀಟ್ ಆಗಿದ್ದಾರೆ, ಬಟ್ ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ. ಬಿಕಾಸ್ ಎವ್ರಿ ಟೈಮ್ ನಾವೊಂದು ಬೇರೆ ಹೊರದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ. ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಇನ್ ದೇರ್, ಬಟ್ ನೋಡೋಣ ಪ್ರಾಬ್ಲಿ ಆಫ್ಟರ್ ಮ್ಯಾರೇಜ್ ಇಫ್ ಐ ಗೆಟ್ ಅನ್ ಅಪರ್ಚುನಿಟಿ ಅಲ್ಲಿ ಮೀಟ್, ಬಟ್ ನೋಡೋಣ. ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಲೆಟ್ಸ್ ಸೀ.